ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯು ಬಂದಿರುವುದೇ ನಿಮಗೆ ಪವಿತ್ರ ದೃಷ್ಟಿಯನ್ನು ಕೊಡಲು ಅಂದರೆ ಸಿವಿಲ್ ಐಯನ್ನಾಗಿ ಮಾಡಲು ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಆದ್ದರಿಂದ ಈ ನೇತ್ರವು ಎಂದಿಗೂ ಅಪವಿತ್ರವಾಗಬಾರದು ಪ್ರಶ್ನೆ ನೀವು ಬೇಹದಿನ ಸನ್ಯಾಸಿಗಳಿಗೆ ತಂದೆಯು ಯಾವ ಒಂದು ಶ್ರೀಮತವನ್ನು ಕೊಟ್ಟಿದ್ದಾರೆ ಉತ್ತರ ತಂದೆಯ ಶ್ರೀಮತವಾಗಿದೆ ನೀವು ನರಕ ಹಾಗೂ ನರಕವಾಸಿಗಳಿಂದ ಬುದ್ಧಿಯೋಗವನ್ನು ತೆಗೆದು ಸ್ವರ್ಗವನ್ನು ನೆನಪು ಮಾಡಬೇಕು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ನರಕವನ್ನು ಬುದ್ಧಿಯಿಂದ ತ್ಯಾಗ ಮಾಡಿ ಈ ಹಳೆಯ ಪ್ರಪಂಚ ನರಕವಾಗಿದೆ ನೀವು ಬುದ್ಧಿಯಿಂದ ಹಳೆಯ ಪ್ರಪಂಚವನ್ನು ಮರೆಯಬೇಕು ಅಂದರೆ ಒಂದು ಹದ್ದಿನ ಮನೆಯನ್ನ ತ್ಯಾಗ ಮಾಡಿ ಇನ್ನೊಂದು ಕಡೆ ಹೋಗುವಂತಹದ್ದಲ್ಲ ನಿಮ್ಮದು ಬೇಹದಿನ ವೈರಾಗ್ಯವಾಗಿದೆ ನಿಮ್ಮದು ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ ಎಲ್ಲವನ್ನ ಬಿಟ್ಟು ಹೋಗಬೇಕಾಗಿದೆ ಓಂ ಶಾಂತಿ ಶಿವ ವಾಚ ಇಲ್ಲಿ ಬೇರೆ ಯಾರ ಹೆಸರನ್ನು ತೆಗೆದುಕೊಂಡಿಲ್ಲ ಬ್ರಹ್ಮಾರವರ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ ಪತಿತ ಪಾವನ ಆ ತಂದೆಯಾಗಿದ್ದರಿಂದ ಅವರು ಅಗತ್ಯವಾಗಿ ಪತಿತರನ್ನ ಪಾವನ ಮಾಡಲು ಇಲ್ಲಿಗೆ ಬರುತ್ತಾರೆ ಪಾವನವಾಗುವಂತಹ ಯುಕ್ತಿಯನ್ನ ಇಲ್ಲಿ ತಿಳಿಸುತ್ತಾರೆ ಶಿವ ಭಗವಾನು ವಾಚ ಎಂದಿದೆ ಆದರೆ ಕೃಷ್ಣ ಭಗವಾನು ವಾಚ ಎಂದಿಲ್ಲ ಇದನ್ನು ಅಗತ್ಯವಾಗಿ ತಿಳಿಸಿಕೊಡಬೇಕು ಬ್ಯಾಡ್ ಸಹ ನಿಮ್ಮ ಬಳಿ ಇದೆ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಪೂರ್ಣ ರಹಸ್ಯ ಈಗ ಈ ಬ್ಯಾಡ್ಜ್ನಲ್ಲಿ ತೋರಿಸಲಾಗಿದೆ ಈ ಕಡಿಮೆ ಏನಲ್ಲ ಇದು ಸನ್ನೆಯ ಸನ್ನೆಯ ಮಾತಾಗಿದೆ ನೀವೆಲ್ಲರೂ ನಂಬರ್ ವಾರ್ ಪುರುಷಾರ್ಥದನುಸಾರ ಆಸಕ್ತರಾಗಿದ್ದೀರಿ ಅಗತ್ಯವಾಗಿ ನಂಬರ್ ವಾರ್ ಎಂದು ಹೇಳಲಾಗುತ್ತದೆ ಏಕೆಂದರೆ ಕೆಲವರು ರಚಯಿತಾ ರಚನೆಯ ಜ್ಞಾನವನ್ನು ತಿಳಿಸಿಕೊಡುವುದಿಲ್ಲ ಅಂತಹವರಿಗೆ ಸತೋಪ್ರಧಾನ ಬುದ್ಧಿ ಎಂದು ಹೇಳಲಾಗುತ್ತದೆ ಏನು ಸತೋಪ್ರಧಾನ ಬುದ್ಧಿ ನಂತರ ರಜೋ ಬುದ್ಧಿ ತಮೋ ಬುದ್ಧಿಯವರೂ ಇದ್ದಾರೆ ಯಾರು ಹೇಗೆ ತಿಳಿಸಿಕೊಡುತ್ತಾರೆಯೋ ಅವರಿಗೆ ಅಂತಹ ಬಿರುದು ಸಿಗುತ್ತದೆ ಇವರು ಪ್ರಧಾನ ಬುದ್ಧಿಯವರು ಇವರು ರಜೋಪ್ರಧಾನ ಬುದ್ಧಿಯವರು ಆದರೆ ಹಾಗೆಂದು ಹೇಳಲು ಆಗುವುದಿಲ್ಲ ಏಕೆಂದರೆ ಮೂರ್ಛಿತರಾಗದಿರಲಿ ಎಂದು ನಂಬರ್ ವಾರ್ ಅಂತೂ ಇರುತ್ತಾರೆ ಫಸ್ಟ್ ಕ್ಲಾಸ್ ಇರುವವರ ಬೆಲೆ ಬಹಳ ಉನ್ನತವಾಗಿರುತ್ತದೆ ಈಗ ನಿಮಗೆ ಸತ್ಯಸತ್ಯ ಸದ್ಗುರು ಸಿಕ್ಕಿದ್ದಾರೆ ಸದ್ಗುರುವು ಸಿಕ್ಕ ಒಂದೇ ಸಾರಿ ಸತ್ಯಸತ್ಯ ರನ್ನಾಗಿ ಮಾಡುತ್ತಾರೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಸತ್ಯವಾಗಿರುವವರು ದೇವಿ ದೇವತೆಗಳು ಅವರೇ ನಂತರ ವಾಮ ಮಾರ್ಗದಲ್ಲಿ ಹೋಗಿ ಅಸತ್ಯರಾಗಿ ಬಿಡುತ್ತಾರೆ ಸತ್ಯಯುಗದಲ್ಲಿ ಕೇವಲ ನೀವು ದೇವಿ ದೇವತೆಗಳೇ ಇರುತ್ತೀರಿ ಬೇರೆ ಯಾರೂ ಇರುವುದಿಲ್ಲ ಕೆಲವರು ಜ್ಞಾನವಿಲ್ಲದ ಕಾರಣ ಇದು ಹೇಗೆ ಸಾಧ್ಯವೆಂದು ಕೇಳುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ನಾಸ್ತಿಕರಿಂದ ಆಸ್ತಿಕರಾಗುತ್ತಿದ್ದೇವೆ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಯಥಾವತ್ತಾಗಿ ತಿಳಿದುಕೊಂಡಿದ್ದೀರಿ ನಾಮ ರೂಪದಿಂದ ಭಿನ್ನವಾಗಿರುವ ವಸ್ತು ನೋಡುವುದಕ್ಕೂ ಸಾಧ್ಯವಿಲ್ಲ ಹೇಗೆ ಆಕಾಶ ಧ್ರುವ ಪ್ರದೇಶವಾಗಿದೆ ಇದು ಆಕಾಶವೆಂದು ಅನುಭವ ಮಾಡಲಾಗುತ್ತದೆ ಇದು ಸಹ ಜ್ಞಾನವಾಗಿದೆ ಪೂರ್ಣ ಆಧಾರ ಬುದ್ಧಿಯ ಮೇಲೆ ಇದೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯೆ ಅಂತ್ಯದ ಜ್ಞಾನವು ಸಿಗುತ್ತದೆ ಈ ರೀತಿ ಅನೇಕ ಸ್ಲೋಗನ್ಗಳಿವೆ ದಿನ ಪ್ರತಿದಿನ ಹೊಸ ಹೊಸ ಅಂಶ ಹೊಸ ಹೊಸ ಸ್ಲೋಗನ್ ತಯಾರಾಗುತ್ತಿರುತ್ತದೆ ಆಸ್ತಿಕರಾಗಲು ರಚಯಿತ ಹಾಗೂ ರಚನೆಯ ಜ್ಞಾನವು ಅವಶ್ಯವಾಗಿ ಬೇಕು ಅದರಿಂದ ನಾಸ್ತಿಕತನವು ದೂರವಾಗಿ ಬಿಡುತ್ತದೆ ನೀವು ಆಸ್ತಿಕರಾಗಿ ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ನೀವಿಲ್ಲಿ ಆಸ್ತಿಕರಾಗಿದ್ದೀರಿ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಳ್ಳುವವರು ಮನುಷ್ಯರೇ ತಿಳಿದುಕೊಳ್ಳುತ್ತಾರೆ ಆದರೆ ಪ್ರಾಣಿಗಳು ತಿಳಿದುಕೊಳ್ಳುವುದಿಲ್ಲ ಮನುಷ್ಯರೇ ಬಹಳ ಉತ್ತಮರಾಗಿದ್ದಾರೆ ಮನುಷ್ಯರೇ ಬಹಳ ಕನಿಷ್ಠರಾಗಿದ್ದಾರೆ ಯಾವುದೇ ಮನುಷ್ಯ ಮಾತ್ರರಿಗೆ ರಚಯಿತ ರಚನೆಯ ಜ್ಞಾನವನ್ನು ತಿಳಿದುಕೊಂಡಿಲ್ಲ ಬುದ್ಧಿಗೆ ಒಂದೇ ಸಾರಿ ಗೋದ್ರೆಜ್ ಬೀಗವನ್ನು ಹಾಕಲ್ಪಟ್ಟಿದೆ ನಾವು ತಂದೆಯ ಬಳಿ ವಿಶ್ವದ ಮಾಲೀಕರಾಗಬೇಕೆಂದು ನಿಮ್ಮಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ ನೀವು ಹಂಡ್ರೆಡ್ ಪರ್ಸೆಂಟ್ ಪವಿತ್ರತೆಯಲ್ಲಿರುತ್ತೀರಿ ಪವಿತ್ರತೆಯೂ ಇದೆ ಶಾಂತಿಯೂ ಇದೆ ಸಂಪತ್ತೂ ಇದೆ ಹೀಗೆ ಆಶೀರ್ವಾದವನ್ನ ಕೊಡುತ್ತಾರಲ್ಲವೇ ಆದರೆ ಈ ಅಕ್ಷರ ಭಕ್ತಿ ಮಾರ್ಗದ್ದಾಗಿದೆ ಈ ಲಕ್ಷ್ಮೀನಾರಾಯಣರಂತೂ ನೀವು ವಿದ್ಯೆಯಿಂದ ಆಗುತ್ತೀರಿ ಓದಿ ನಂತರ ನೀವು ಎಲ್ಲರಿಗೂ ಓದಿಸಬೇಕು ಶಾಲೆಗೆ ಕುಮಾರ ಕುಮಾರಿಯರು ವಿದ್ಯಾಭ್ಯಾಸ ಮಾಡಲು ಹೋಗುತ್ತಾರೆ ಜೊತೆಯಲ್ಲಿಯೇ ಇರುವ ಕಾರಣ ನಂತರ ಬಹಳ ಕೆಟ್ಟು ಹೋಗುತ್ತಾರೆ ಏಕೆಂದರೆ ದೃಷ್ಟಿಯು ಅಪವಿತ್ರವಾಗಿ ಬಿಡುತ್ತದೆ ಅಪವಿತ್ರ ದೃಷ್ಟಿ ಇರುವ ಕಾರಣ ಸೆರಗನ್ನು ಹೊದ್ದಿಕೊಳ್ಳಬೇಕಾಗುತ್ತದೆ ಅಲ್ಲಿ ಅಂದರೆ ಸತ್ಯಯುಗದಲ್ಲಿ ಕುದೃಷ್ಟಿ ಇರುವುದೇ ಇಲ್ಲ ಆದುದರಿಂದ ಸೆರಗನ್ನು ಹೊದ್ದಿಕೊಳ್ಳುವ ಅಂದರೆ ಮುಸುಕು ಹಾಕಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಈ ಲಕ್ಷ್ಮೀನಾರಾಯಣರಿಗೆ ಮುಸುಕು ಹಾಕಿಕೊಳ್ಳುವುದನ್ನು ಎಂದಾದರೂ ನೋಡಿದ್ದೀರೇನು ಅಲ್ಲಿ ಈ ರೀತಿ ಅಶುದ್ಧ ವಿಚಾರಗಳು ಬರುವುದಿಲ್ಲ ಇದಂತೂ ರಾವಣನ ರಾಜ್ಯವಾಗಿದೆ ಈ ಕಣ್ಣುಗಳು ದೊಡ್ಡ ಶೈತಾನ್ ಅಂದರೆ ಭೂತ ಆಗಿದೆ ತಂದೆಯು ಬಂದು ಜ್ಞಾನದ ನೇತ್ರವನ್ನು ಕೊಡುತ್ತಾರೆ ಆತ್ಮವೇ ಎಲ್ಲವನ್ನ ಕೇಳುತ್ತದೆ ಮಾತನಾಡುತ್ತದೆ ಎಲ್ಲವನ್ನ ಆತ್ಮವೇ ಮಾಡುತ್ತದೆ ಈಗ ನಿಮ್ಮ ಆತ್ಮವು ಸುಧಾರಣೆ ಆಗುತ್ತಿದೆ ಆತ್ಮವೇ ಕೆಟ್ಟು ಪಾಪಾತ್ಮವಾಗಿ ಬಿಟ್ಟಿದೆ ಯಾರಿಗೆ ಅಪವಿತ್ರ ದೃಷ್ಟಿ ಇರುತ್ತದೆ ಅವರಿಗೆ ಪಾಪಾತ್ಮನೆಂದು ಕರೆಯಲಾಗುತ್ತದೆ ಆ ಅಪವಿತ್ರ ದೃಷ್ಟಿಯನ್ನು ತಂದೆಯ ವಿನಃ ಬೇರೆ ಯಾರೂ ಸುಧಾರಣೆ ಮಾಡಲು ಸಾಧ್ಯವಿಲ್ಲ ಜ್ಞಾನದ ಪವಿತ್ರ ದೃಷ್ಟಿಯನ್ನು ತಂದೆಯೊಬ್ಬರೇ ಕೊಡುತ್ತಾರೆ ಈ ಜ್ಞಾನವನ್ನು ಸಹ ನೀವೇ ತಿಳಿದುಕೊಂಡಿದ್ದೀರಿ ಶಾಸ್ತ್ರಗಳಲ್ಲಂತೂ ಈ ಜ್ಞಾನವು ಸ್ವಲ್ಪವೂ ಇಲ್ಲ ತಂದೆಯು ತಿಳಿಸುತ್ತಾರೆ ಈ ವೇದ ಶಾಸ್ತ್ರ ಉಪನಿಷತ್ಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಜಪ ತಪ ಮುಂತಾದವುಗಳೆಲ್ಲವನ್ನ ಮಾಡುವುದರಿಂದ ನನ್ನೊಂದಿಗೆ ಮಿಲನ ಮಾಡಲಾಗುವುದಿಲ್ಲ ಭಕ್ತಿ ಮಾರ್ಗವು ಅರ್ಧಕಲ್ಪ ನಡೆಯುತ್ತದೆ ಈಗ ನೀವು ಮಕ್ಕಳು ಎಲ್ಲರಿಗೂ ಈ ಸಂದೇಶವನ್ನು ನೀಡಬೇಕು ಬನ್ನಿ ನಾವು ನಿಮಗೆ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಹೇಳುತ್ತೇವೆ ಪರಮಪಿತ ಪರಮಾತ್ಮನ ಜೀವನ ಚರಿತ್ರೆಯನ್ನು ತಿಳಿಸುತ್ತೇವೆ ಮನುಷ್ಯರಂತೂ ಅಂಶ ಮಾತ್ರವೂ ತಿಳಿದುಕೊಂಡಿಲ್ಲ ಮುಖ್ಯವಾಗಿದೆ ಸಹೋದರ ಸಹೋದರಿಯರೇ ಬನ್ನಿ ಬಂದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೇಳಿ ವಿದ್ಯಾಭ್ಯಾಸವನ್ನು ಮಾಡಿ ಇದರಿಂದ ನೀವು ಹೀಗೆ ಆಗುತ್ತೀರಿ ಈ ಜ್ಞಾನವನ್ನು ಪಡೆಯುವುದರಿಂದ ಅಥವಾ ಸೃಷ್ಟಿಚಕ್ರವನ್ನು ತಿಳಿದುಕೊಳ್ಳುವುದರಿಂದ ನೀವು ಇಂತಹ ಚಕ್ರವರ್ತಿ ಸತ್ಯಯುಗದ ಮಹಾರಾಜ ಮಹಾರಾಣಿಯಾಗಬಹುದು ಈ ಲಕ್ಷ್ಮೀನಾರಾಯಣರು ಈ ವಿದ್ಯೆಯಿಂದಲೇ ಆಗಿದ್ದಾರೆ ನೀವು ಸಹ ವಿದ್ಯೆಯಿಂದ ಆಗುತ್ತಿದ್ದೀರಿ ಈ ಪುರುಷೋತ್ತಮ ಸಂಗಮಯುಗಕ್ಕೆ ಬಹಳ ಮಹಿಮೆ ಇದೆ ತಂದೆಯು ಬರುವುದೇ ಭಾರತದಲ್ಲಿ ಅನ್ಯ ಯಾವುದೇ ಖಂಡದಲ್ಲಿ ಏಕೆ ಬರುತ್ತಾರೆ ತಂದೆಯು ಅವಿನಾಶಿ ಸರ್ಜನ್ ಆಗಿದ್ದಾರೆ ಅವರು ಬರುವುದೇ ಯಾವ ಭೂಮಿ ಸದಾ ಶಾಶ್ವತವಾಗಿರುತ್ತದೆಯೋ ಆ ಧರಣಿಯಲ್ಲಿ ಭಗವಂತನ ಹೆಜ್ಜೆ ಸ್ಪರ್ಶವಾಗುತ್ತದೆ ಆ ಧರಣಿಯು ಎಂದಿಗೂ ವಿನಾಶವಾಗುವುದಿಲ್ಲ ಈ ಭಾರತವು ದೇವತೆಗಳಿಗಾಗಿಯೇ ಇರುತ್ತದೆ ಅಲ್ಲವೇ ಇದು ಕೇವಲ ಪರಿವರ್ತನೆಯಾಗುತ್ತದೆ ಬಾಕಿ ಭಾರತವೇ ಸತ್ಯ ಖಂಡವಾಗಿದೆ ಅಸತ್ಯ ಖಂಡವು ಭಾರತವೇ ಆಗಿದೆ ಆಲ್ರೌಂಡ್ ಪಾತ್ರವು ಭಾರತದ್ದೇ ಇದೆ ಅನ್ಯ ಖಂಡಗಳಿಗೆ ಈ ರೀತಿ ಹೇಳಲು ಸಾಧ್ಯವಿಲ್ಲ ಸತ್ಯ ಅಥವಾ ಟ್ರುತ್ ಭಗವಂತನೇ ಬಂದು ಮಾಡುತ್ತಾರೆ ನಂತರ ಇದನ್ನೇ ಅಸತ್ಯ ಖಂಡವನ್ನಾಗಿ ರಾವಣನು ಬಂದು ಮಾಡುತ್ತಾನೆ ನಂತರ ಅಂಶ ಮಾತ್ರವೂ ಸತ್ಯತೆ ಇರುವುದಿಲ್ಲ ಆದ್ದರಿಂದ ಸತ್ಯವಾದ ಗುರು ಸಹ ಸಿಗುವುದಿಲ್ಲ ಆ ಸನ್ಯಾಸಿ ಅನುಯಾಯಿ ಗೃಹಸ್ಥಿಗಳು ಇವರನ್ನು ಹೇಗೆ ಅನುಯಾಯಿಗಳೆಂದು ಹೇಳುತ್ತಾರೆ ಈಗ ಸ್ವಯಂ ತಂದೆಯೇ ಹೇಳುತ್ತಾರೆ ಮಕ್ಕಳೇ ಪವಿತ್ರರಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಈಗ ದೇವತೆಗಳಾಗಬೇಕು ಯಾವುದೇ ಸನ್ಯಾಸಿ ಸಂಪೂರ್ಣ ನಿರ್ವಿಕಾರಿಯಾಗಿದ್ದಾರೇನು ಪದೇ ಪದೇ ವಿಕಾರಿಗಳ ಬಳಿಗೆ ಹೋಗಿ ಜನ್ಮ ಪಡೆಯುತ್ತಾರೆ ಕೆಲವರು ಬಾಲಬ್ರಹ್ಮಚಾರಿಗಳು ಆಗಿರುತ್ತಾರೆ ಈ ರೀತಿಯಂತೂ ಬಹಳಷ್ಟು ಮಂದಿ ಇರುತ್ತಾರೆ ವಿದೇಶದಲ್ಲಿಯೂ ಇರುತ್ತಾರೆ ಯಾವಾಗ ವೃದ್ಧಾಪ್ಯವಾಗುತ್ತದೆಯೋ ಆಗ ತಮ್ಮ ಪಾಲನೆಗಾಗಿ ವಿವಾಹ ಮಾಡಿಕೊಳ್ಳುತ್ತಾರೆ ನಂತರ ಅವರನ್ನ ಪಾಲನೆ ಮಾಡುತ್ತಿದ್ದವರಿಗೆ ಎಲ್ಲವನ್ನ ಬಿಟ್ಟು ಹೋಗುತ್ತಾರೆ ಉಳಿದ ಹಣವನ್ನ ದಾನ ಮಾಡುತ್ತಾರೆ ಇಲ್ಲಂತೂ ಅವರಿಗೆ ತಮ್ಮ ಮಕ್ಕಳ ಬೆ ಮೇಲೆ ಬಹಳ ಮೋಹವಿರುತ್ತದೆ ಅರವತ್ತು ವರ್ಷಗಳ ನಂತರ ಮಕ್ಕಳಿಗೆ ಒಪ್ಪಿಸುತ್ತಾರೆ ನಂತರ ಸರಿಯಾಗಿ ನಡೆಸಿಕೊಂಡು ಹೋಗುತ್ತಾರೆಯೋ ಅಥವಾ ಇಲ್ಲವೋ ಎಂದು ನೋಡುತ್ತಾರೆ ಆದರೆ ಇಂದಿನ ಮಕ್ಕಳಂತೂ ತಂದೆಯು ವಾನಪ್ರಸ್ಥದಲ್ಲಿ ಹೋದರೆ ಒಳ್ಳೆಯದು ಬೀಗದ ಕೈಯಂತೂ ನನಗೆ ದೊರೆಯಿತಲ್ಲವೇ ಎಂದು ತಿಳಿಯುತ್ತಾರೆ ಅವರು ಬದುಕಿದ್ದಂತೆಯೇ ಎಲ್ಲವನ್ನ ಹಾಳು ಮಾಡುತ್ತಾರೆ ನಂತರ ತಂದೆಗೂ ಇಲ್ಲಿಂದ ಹೊರಟು ಹೋಗು ಎಂದು ಹೇಳುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಪ್ರದರ್ಶನಿಯಲ್ಲಿ ಇದನ್ನು ಸಹ ಬರೆಯಬೇಕು ಸಹೋದರ ಸಹೋದರಿಯರೇ ಬಂದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೇಳಿ ಈ ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ನೀವು ಚಕ್ರವರ್ತಿ ದೇವಿ ದೇವತಾ ವಿಶ್ವ ಮಹಾರಾಜ ಮಹಾರಾಣಿಯಾಗಿ ಬಿಡುತ್ತೀರಿ ತಂದೆಯು ಈ ಡೈರೆಕ್ಷನ್ ಕೊಡುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ಈ ಜನ್ಮ ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ನಾನು ಬ್ರಹ್ಮರವರ ಶರೀರದಲ್ಲೇ ಪ್ರವೇಶ ಮಾಡುತ್ತೇನೆ ಬ್ರಹ್ಮನ ಮುಂದೆ ವಿಷ್ಣು ಇದ್ದಾರೆ ವಿಷ್ಣುವಿಗೆ ನಾಲ್ಕು ಭುಜಗಳನ್ನು ಏಕೆ ಕೊಟ್ಟಿದ್ದಾರೆ ಎರಡು ಭುಜ ಸ್ತ್ರೀಯದ್ದಾಗಿದೆ ಎರಡು ಭುಜ ಪುರುಷನದ್ದಾಗಿದೆ ಇಲ್ಲಿ ನಾಲ್ಕು ಉಳ್ಳವರು ಯಾವುದೇ ಮನುಷ್ಯರಿರುವುದಿಲ್ಲ ಇದು ತಿಳಿಸಿಕೊಡುವ ಸಲುವಾಗಿ ಇದೆ ವಿಷ್ಣುವೆಂದರೆ ಲಕ್ಷ್ಮೀ ನಾರಾಯಣರೆಂದಾಗಿದೆ ಬ್ರಹ್ಮನಿಗೂ ತೋರಿಸುತ್ತಾರೆ ಎರಡು ಭುಜ ಬ್ರಹ್ಮ ಮತ್ತು ಎರಡು ಭುಜ ಸರಸ್ವತಿಯದ್ದಾಗಿದೆ ಇಬ್ಬರೂ ಬೇಹದಿನ ಸನ್ಯಾಸಿಗಳಾಗಿದ್ದಾರೆ ಸನ್ಯಾಸ ಮಾಡಿ ಬೇರೆ ಕಡೆ ಹೋಗುವುದು ಎಂದಲ್ಲ ತಂದೆಯು ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದು ನರಕದಿಂದ ಬುದ್ಧಿಯನ್ನು ತ್ಯಾಗ ಮಾಡಬೇಕು ನರಕವನ್ನು ಮರೆತು ಸ್ವರ್ಗವನ್ನು ಬುದ್ಧಿಯಿಂದ ನೆನಪು ಮಾಡಬೇಕು ನರಕವಾಸಿಗಳಿಂದ ಬುದ್ಧಿಯೋಗವನ್ನು ತೊರೆದು ಸ್ವರ್ಗವಾಸಿ ದೇವತೆಗಳೊಂದಿಗೆ ಜೋಡಿಸಬೇಕು ಯಾರು ಓದುತ್ತಾರೆಯೋ ಅವರ ಬುದ್ಧಿಯಲ್ಲಿ ನಾವು ಉತ್ತೀರ್ಣರಾದ ನಂತರ ಈ ರೀತಿ ಆಗುತ್ತೇವೆಂದು ಇರುತ್ತದೆ ಮೊದಲೆಲ್ಲ ವಾನಪ್ರಸ್ಥ ಜೀವನದಲ್ಲಿ ಗುರುಗಳನ್ನು ಮಾಡಿಕೊಳ್ಳುತ್ತಿದ್ದರು ತಂದೆಯು ತಿಳಿಸುತ್ತಾರೆ ನಾನು ಸಹ ಇವರ ವಾನಪ್ರಸ್ಥ ಸ್ಥಿತಿಯಲ್ಲಿಯೇ ಪ್ರವೇಶ ಮಾಡುತ್ತೇನೆ ಅವರೇ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿದ್ದಾರೆ ಭಗವಾನು ವಾಚ ನಾನು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿಯೇ ಪ್ರವೇಶ ಮಾಡುತ್ತೇನೆ ಯಾರು ಪ್ರಾರಂಭದಿಂದ ಅಂತ್ಯದವರೆಗೂ ಪಾತ್ರವನ್ನು ಅಭಿನಯಿಸಿದ್ದಾರೆ ಅವರಲ್ಲಿಯೇ ಪ್ರವೇಶ ಮಾಡುತ್ತೇನೆ ಏಕೆಂದರೆ ಅವರೇ ಮೊದಲನೇ ನಂಬರ್ನಲ್ಲಿ ಹೋಗಬೇಕಾಗಿದೆ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಇಬ್ಬರಿಗೂ ನಾಲ್ಕು ಭುಜಗಳನ್ನು ಕೊಡುತ್ತಾರೆ ಲೆಕ್ಕಾಚಾರಕ್ಕನುಗುಣವಾಗಿ ಬ್ರಹ್ಮ ಸರಸ್ವತಿಯಿಂದ ಲಕ್ಷ್ಮೀನಾರಾಯಣರು ಮತ್ತೆ ಲಕ್ಷ್ಮೀ ನಾರಾಯಣರಿಂದ ಬ್ರಹ್ಮ ಸರಸ್ವತಿ ನೀವು ಮಕ್ಕಳು ತಕ್ಷಣವೇ ಈ ಲೆಕ್ಕಾಚಾರವನ್ನು ತಿಳಿಸುತ್ತೀರಿ ವಿಷ್ಣು ಅರ್ಥಾತ್ ಈ ಲಕ್ಷ್ಮೀ ನಾರಾಯಣರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಅಂತ್ಯದಲ್ಲಿ ಬಂದು ಸಾಧಾರಣ ಈ ಬ್ರಹ್ಮ ಸರಸ್ವತಿಯಾಗುತ್ತಾರೆ ನಂತರ ಇವರಿಗೆ ತಂದೆಯು ಬ್ರಹ್ಮ ಎಂದು ಹೆಸರಿಟ್ಟಿದ್ದಾರೆ ಇಲ್ಲವೆಂದರೆ ಬ್ರಹ್ಮನಿಗೆ ತಂದೆಯಾರು ಅಗತ್ಯವಾಗಿ ಶಿವ ತಂದೆ ಎಂದು ಹೇಳಬೇಕು ಹೇಗೆ ಹೇಗೆ ರಚಿಸಿದರು ದತ್ತು ತೆಗೆದುಕೊಂಡರು ತಂದೆಯು ತಿಳಿಸುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಆದ್ದರಿಂದ ಈ ರೀತಿ ಬರೆಯಬೇಕು ಶಿವ ಭಗವಾನು ವಾಚ ನಾನು ಬ್ರಹ್ಮನಲ್ಲಿ ಪ್ರವೇಶ ಮಾಡುತ್ತೇನೆ ಅವರು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿರುವುದಿಲ್ಲ ಅವರ ಅನೇಕ ಜನ್ಮಗಳ ಅಂತ್ಯದ ಜನ್ಮದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಅದು ಸಹ ಯಾವಾಗ ವಾನಪ್ರಸ್ಥ ಸ್ಥಿತಿಯಾಗುತ್ತದೆಯೋ ಆಗ ನಾನು ಬರುತ್ತೇನೆ ಹಾಗೂ ಯಾವಾಗ ಈ ಪ್ರಪಂಚವು ಹಳೆಯದಾಗಿ ಪತೀತವಾಗುತ್ತದೆಯೋ ಆಗ ನಾನು ಬರುತ್ತೇನೆ ಹೀಗೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಮೊದಲೆಲ್ಲ ಅರವತ್ತು ವರ್ಷದಲ್ಲಿ ಗುರುಗಳನ್ನು ಮಾಡಿಕೊಳ್ಳುತ್ತಿದ್ದರು ಈಗಂತೂ ಜನ್ಮತಃ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಇದನ್ನು ಕ್ರಿಶ್ಚನರಿಂದ ಕಲಿತಿದ್ದಾರೆ ಅರೆ ಬಾಲ್ಯದಲ್ಲಿಯೇ ಗುರುವನ್ನು ಮಾಡಿಕೊಳ್ಳುವ ಅವಶ್ಯಕತೆ ಏನಿದೆ ಏಕೆಂದರೆ ಬಾಲ್ಯದಲ್ಲಿಯೇ ಒಂದು ವೇಳೆ ಶರೀರ ಬಿಟ್ಟರೆ ಸದ್ಗತಿಯನ್ನು ಪಡೆಯುವರೆಂದು ತಿಳಿಯುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ಇಲ್ಲಿ ಯಾರ ಸದ್ಗತಿಯೂ ಆಗುವುದಿಲ್ಲ ಈಗ ತಂದೆಯು ನಿಮಗೆ ಎಷ್ಟೊಂದು ಸಹಜವಾಗಿ ತಿಳಿಸುತ್ತಾರೆ ಶ್ರೇಷ್ಠ ಮಾಡುತ್ತಿದ್ದಾರೆ ಭಕ್ತಿಯಲ್ಲಂತೂ ನೀವು ಮೆಟ್ಟಿಲನ್ನು ಇಳಿಯುತ್ತಾ ಬಂದಿದ್ದೀರಿ ಇದು ರಾವಣನ ರಾಜ್ಯವಾಗಿದೆ ಅಲ್ಲವೇ ವಿಕಾರಿ ಪ್ರಪಂಚ ಪ್ರಾರಂಭವಾಗುತ್ತದೆ ಎಲ್ಲರೂ ಗುರುಗಳನ್ನಂತೂ ಮಾಡಿಕೊಂಡಿದ್ದಾರೆ ಬ್ರಹ್ಮರವರು ಸ್ವಯಂ ಹೇಳುತ್ತಾರೆ ನಾನು ಬಹಳ ಗುರುಗಳನ್ನು ಮಾಡಿಕೊಂಡಿದ್ದೆನು ಸರ್ವರ ಸದ್ಗತಿ ಮಾಡುವಂಥ ತಂದೆಯನ್ನು ತಿಳಿದುಕೊಂಡಿರಲಿಲ್ಲ ಭಕ್ತಿಯಲ್ಲಿ ಬಹಳ ಕಠಿಣವಾದ ಬಂಧನಗಳು ಮಾಡಲ್ಪಟ್ಟಿವೆ ಕೆಲವು ಸರಪಳಿ ಅಂದರೆ ಬಂಧನಗಳು ದೊಡ್ಡದಾಗಿರುತ್ತದೆ ಕೆಲವು ಸರಪಳಿ ತೆಳ್ಳಗಿರುತ್ತದೆ ಯಾವುದೇ ಭಾರವಾದ ವಸ್ತುವನ್ನು ಎತ್ತುವಾಗ ಎಷ್ಟು ದಪ್ಪದಾದ ಸರಪಳಿಯನ್ನು ಕಟ್ಟಿ ಎತ್ತುತ್ತಾರೆ ಇಲ್ಲಿಯೂ ಹಾಗೆಯೇ ಆಗಿದೆ ಕೆಲವರು ತಕ್ಷಣ ಬಂದು ನೀವು ಹೇಳಿದ್ದನ್ನು ಕೇಳುತ್ತಾರೆ ಚೆನ್ನಾಗಿ ಓದುತ್ತಾರೆ ಕೆಲವರು ತಿಳಿದುಕೊಳ್ಳುವುದೇ ಇಲ್ಲ ನಂಬರ್ ವಾರ್ ಮಾಲೆಯ ಮಣಿಗಳಾಗುತ್ತಾರೆ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಮಾಲೆಯನ್ನು ಸ್ಮರಿಸುತ್ತಾರೆ ಆದರೆ ಜ್ಞಾನವಂತೂ ಸ್ವಲ್ಪವೂ ಇಲ್ಲ ಮಾಲೆಯನ್ನ ಜಪ ಮಾಡಿ ಎಂದು ಗುರುಗಳು ಹೇಳಿದ ತಕ್ಷಣ ರಾಮ ರಾಮ ಎಂಬ ಧ್ವನಿ ಮಾಡಲು ತೊಡಗುತ್ತಾರೆ ಹೇಗೆ ವಾದ್ಯಗಳು ಮೊಳಗುತ್ತಿರುತ್ತವೆ ಆ ಶಬ್ದಗಳು ಬಹಳ ಮಧುರವೆನಿಸುತ್ತದೆ ಉಳಿದಂತೆ ಏನೂ ಗೊತ್ತಿರುವುದಿಲ್ಲ ರಾಮ ಎಂದು ಯಾರಿಗೆ ಹೇಳಲಾಗುತ್ತದೆ ಕೃಷ್ಣ ಎಂದು ಯಾರಿಗೆ ಹೇಳುತ್ತಾರೆ ಯಾವಾಗ ಅವರು ಬರುತ್ತಾರೆ ಎಂದು ಏನನ್ನೂ ತಿಳಿದುಕೊಂಡಿಲ್ಲ ಕೃಷ್ಣನನ್ನ ದ್ವಾಪರದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಇದನ್ನು ಯಾರು ಕಲಿಸಿದರು ಗುರುಗಳು ಕೃಷ್ಣನು ದ್ವಾಪರದಲ್ಲಿ ಬಂದಿದ್ದಾದರೆ ನಂತರ ಕಲಿಯುಗ ಬಂದು ಬಿಟ್ಟಿತಲ್ಲವೇ ತಮೋ ಪ್ರಧಾನರಾಗಿ ಬಿಟ್ಟರಲ್ಲವೇ ತಂದೆಯು ತಿಳಿಸುತ್ತಾರೆ ನಾನು ಸಂಗಮದಲ್ಲಿಯೇ ಬಂದು ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡುತ್ತೇನೆ ನೀವು ಎಷ್ಟೊಂದು ಅಂಧಶ್ರದ್ಧೆ ಉಳ್ಳವರಾಗಿ ಬಿಟ್ಟಿದ್ದೀರಿ ತಂದೆಯು ತಿಳಿಸುತ್ತಾರೆ ಮುಳ್ಳಿನಿಂದ ಹೂವು ಆಗುವವರಿದ್ದರೆ ತಕ್ಷಣ ತಿಳಿದುಕೊಳ್ಳುತ್ತಾರೆ ಹಾ ಇದು ಸಂಪೂರ್ಣ ಸತ್ಯವಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ ಕೆಲ ಕೆಲವರು ಬಹಳ ಚೆನ್ನಾಗಿ ತಿಳಿದುಕೊಂಡು ನೀವು ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿದ್ದೀರೆಂದು ಹೇಳುತ್ತಾರೆ ಎಂಬತ್ನಾಲ್ಕು ಜನ್ಮಗಳ ಕಥೆಯಂತೂ ಯಥಾರ್ಥವಾಗಿ ಇದೆ ಜ್ಞಾನಸಾಗರ ತಂದೆಯು ಒಬ್ಬರೇ ಆಗಿದ್ದಾರೆ ಅವರೇ ಬಂದು ನಿಮ್ಮನ್ನ ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆ ಅಥವಾ ಪೂರ್ಣ ಜ್ಞಾನವನ್ನು ಕೊಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸದ್ಗುರು ತಂದೆಯ ನೆನಪಿಂದ ಬುದ್ಧಿಯನ್ನು ಸತೋಪ್ರದಾನ ಮಾಡಿಕೊಳ್ಳಬೇಕು ಸತ್ಯವಾಗಬೇಕು ಆಸ್ತಿಕರಾಗಿ ಅನ್ಯರನ್ನ ಆಸ್ತಿಕರನ್ನಾಗಿ ಮಾಡಬೇಕು ಸೆಕೆಂಡ್ ಪಾಯಿಂಟ್ ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ ಆದ್ದರಿಂದ ದೇಹದ ಸನ್ಯಾಸಿಯಾಗಿ ಎಲ್ಲದರಿಂದ ಬುದ್ಧಿಯೋಗವನ್ನು ತೆಗೆಯಬೇಕು ಪಾವನರಾಗಬೇಕು ಹಾಗೂ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಇಂದಿನ ವರದಾನ ದೇಹ ಮತ್ತು ದೇಹದ ಜಗತ್ತಿನ ಸ್ಮೃತಿಯಿಂದ ಮೇಲಿರುವಂತಹ ಸರ್ವ ಬಂಧನಗಳಿಂದ ಮುಕ್ತ ಪರಿಷ್ಠ ಆಗಿ ದೇಹ ಮತ್ತು ದೇಹದ ಜಗತ್ತಿನ ಸ್ಮೃತಿಯಿಂದ ಮೇಲಿರುವಂತಹ ಸರ್ವ ಬಂಧನಗಳಿಂದ ಮುಕ್ತ ಭವ ವರದಾನದ ವಿಶ್ಲೇಷಣೆ ಯಾರು ದೇಹ ಮತ್ತು ದೇಹದಾರಿಗಳ ಜೊತೆ ಸಂಬಂಧ ಅರ್ಥಾತ್ ಮನಸ್ಸಿನ ಸೆಳೆತ ಇಟ್ಟುಕೊಳ್ಳುವುದಿಲ್ಲ ಅವರೇ ಫರಿಷ್ಠೆ ಆಗಿರುತ್ತಾರೆ ಫರಿಷ್ಠೆಗಳ ಕಾಲು ಈ ಧರಣಿಯ ಮೇಲೆ ಇರುವುದಿಲ್ಲ ಭೂಮಿಯಿಂದ ಮೇಲೆ ಅಂದರೆ ಅರ್ಥಾತ್ ದೇಹ ಭಾನದಿಯ ಸ್ಮೃತಿಯಿಂದ ಮೇಲೆ ಯಾರು ದೇಹ ಮತ್ತು ದೇಹದ ಜಗತ್ತಿನ ಸ್ಮೃತಿಯಿಂದ ಮೇಲೆ ಇರುತ್ತಾರೆ ಅವರೇ ಸರ್ವ ಬಂಧನಗಳಿಂದ ಮುಕ್ತ ಫರಿಷ್ಠ ಆಗುತ್ತಾರೆ ಇಂತಹ ಫರಿಷ್ಠೆಗಳೇ ಡಬಲ್ ಲೈಟ್ ಸ್ಥಿತಿಯ ಅನುಭವ ಮಾಡುತ್ತಾರೆ ಇಂದಿನ ಸ್ಲೋಗನ್ ನುಡಿದಂತೆ ನಡೆಯುವುದು ಮತ್ತು ಮುಖದಿಂದ ತಂದೆ ಸಮಾನ ಗುಣ ಕಂಡುಬರಬೇಕು ಆಗಲೇ ಪ್ರತ್ಯಕ್ಷವಾಗುತ್ತದೆ ಒಳ್ಳೆಯದು ಓಂ ಶಾಂತಿ